ಒಂದು ಹೋಮ್ ಮಿನಿಸ್ಟರ್ ಪಾಪ ಹೊಸಾಗಿದ್ದಾರೆ, ಕಾಂಗ್ರೆಸ್ ಅವರು ನನ್ನ ರೇಪ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಕಾಂಗ್ರೆಸ್ ಹೋಮ್ ಮಿನಿಸ್ಟರ್ನ ರೇಪ್ ಮಾಡ್ತಾ ಇದೀವಂತೆ, ನಗ್ತಾ ಇದೆಯಲ್ಲಮ್ಮ ಅವ್ರು ಹೇಳಿರೋ ಮಾತು. ನನ್ನೇ ರೇಪ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ರೇಪ್ ಪದ ಅವರಿಗೆ ಬಹಳ ಸರಳತೆ, ಬಹಳ ಪ್ರಿಯವಾದಂತಹ ಪದ, ಅದಕ್ಕೆ ಬಹಳ ಗೌರವದಿಂದ ಬಿಂಬಿಸ್ತಾ ಇದ್ದಾರೆ ಹೋಮ್ ಮಿನಿಸ್ಟರ್. ನಾನು ಅವ್ರಿಗೆ ನಾನು ರಿಪ್ಲೈ ಕೇಳುವುದಿಲ್ಲ, ಅವ್ರ ಪಕ್ಷದ ಎಲ್ಲ ನಾಯಕರಿಂದ ನಾನು ಅದಕ್ಕೆ ಉತ್ತರವನ್ನ ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ ರೇಪ್ ಮಾಡ್ತಾ ಇದೆ ನನ್ನ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ಮೇಲೆ ವಾಟ್ ಈಸ್ ದಿ ಅಡ್ಮಿನಿಸ್ಟ್ರೇಷನ್ ಇನ್ ದಿ ಸ್ಟೇಟ್. ನಾನು ಡಿ ಜಿ ಅವ್ರಿಗೆ ಹೇಳ್ತಾ ಇದ್ದೀನಿ, ಯಾರ್ಯಾರು ಕಾಂಗ್ರೆಸ್ ಅವರು ರೇಪ್ ಮಾಡ್ತಾ ಇದ್ದಾರೆ ಹೋಮ್ ಮಿನಿಸ್ಟರ್ನ, ಅವ್ರ ಮೇಲೆಲ್ಲ ಕೂಡಲೇ FIR ಹಾಕಿ ಅವ್ರನ್ನೆಲ್ಲ ಬಂಧಿಸುವಂತ ಕೆಲಸ ಮಾಡಬೇಕು. 376 ಯಾರೇ ಮಾಡಿರ್ಲಿ, ಉಗ್ರಪ್ಪನೇ ಮಾಡಿರ್ಲಿ, ರೇವಣ್ಣನೇ ಮಾಡಿರ್ಲಿ, ಡಿ ಕೆ ಶಿವಕುಮಾರೇ ಮಾಡಿರ್ಲಿ, ಯಾರೇ ಮಾಡಿರ್ಲಿ, ಐ ಆಮ್ ದಿ ಹೆಡ್ ಆಫ್ ಎ ಪೊಲಿಟಿಕಲ್ ಪಾರ್ಟಿ ಇನ್ ದಿ ಸ್ಟೇಟ್, ಇಲ್ಲ ಸಿದ್ದರಾಮಯ್ಯ ಮಾಡಿರ್ಲಿ, ಅವ್ರ ಮೇಲೆ ಕೇಸ್ ಹಾಕಿ ಅವನ ಬಂಧಿಸುವಂತ ಕೆಲಸ ಮಾಡಬಹುದು. ಸೊ ಇದನ್ನ ಹೇಳ್ತಾ ಇದ್ದಾರೆ. ಈ ಅವ್ರಿಗೆ ಸಹಕಾರ ಕೊಡ್ಬೇಕಂತ, ಏನ್ ಸಹಕಾರ ಕೊಡೋದು? ಇಟ್ ಈಸ್ ಅ ಶೇಮ್ ಆನ್ ಪೊಲೀಸ್ ಡಿಪಾರ್ಟ್ಮೆಂಟ್. SIT-ನೋ DIT-ನೋ ಅಂತೆಲ್ಲ ಹೆಸರು ಮಾಡ್ಕೊಂಡು ಪಾಪ ಇರೋ ಮರ್ಯಾದೆ ಎಲ್ಲ ಕಳ್ಕೊಂಡಿದ್ದಾರೆ. ಎಲ್ಲಿ ನೋಡೋಣ, ಇನ್ನ ಎಲ್ಲೆಲ್ಲಿಗೆ ಹೋಗ್ತದೆ ಆಮೇಲೆ ನಾವು ಅದನ್ನ ಮಾತಾಡ್ತೀವಿ. ಈಗ ನಮ್ಗೆ ವಿ ಆರ್ ಕನ್ಸರ್ನ್ ಅಬೌಟ್ ದಿ ಇಮೇಜ್ ಆಫ್ ಕರ್ನಾಟಕ. ಇವ್ರು ಇರ್ತಾರೆ, ನಾಳೆ ಹೋಗ್ತಾರೆ, ಇವ್ರು ಪರ್ಮನೆಂಟ್ ಇಲ್ಲ ಅನ್ನೋದು ನಮ್ಗೆ ಗೊತ್ತಿದೆ, ಜನಕ್ಕೂ ಗೊತ್ತಿದೆ. ಆದರೆ ನಾವು ಪಕ್ಷ, ನಮ್ದು ವಿರೋಧ ಪಾರ್ಟಿ, ಈಗ ಅದು ಕೇಸ್ FIR ಗಿಫೈರ್ ಎಲ್ಲ ಹಾಕೊಳ್ಳಿ, ಅವರೆಲ್ಲ ಹಾಕೊಂಡು ಯಾರು ಅರೆಸ್ಟ್ ಮಾಡಬೇಕು, ಕಾಂಗ್ರೆಸ್ ಅವ್ರು ರೇಪ್ ಮಾಡಕ್ ಕೊಟ್ಟಿರೋದು ಹೋಮ್ ಮಿನಿಸ್ಟರ್ನ ಹೇಳಿ. ಈಗೆಲ್ಲ ಬೇಕಾದ ಸೆಕ್ಷನ್ಗಳಿದೆ, ಅವ್ರ ಬಾಯಲ್ಲೇ ಹೇಳಿದ್ದಾರೆ. ಸೊ ನಾನು ಈಗಾಗಲೇ ಇದ್ರ ಬಗ್ಗೆ ಒಂದು ತನಿಖಾ ತಂಡವನ್ನು ನಮ್ಮ ಪಕ್ಷದ ವತಿಯಿಂದ ನೇಮಕ ಮಾಡ್ತಾ ಇದ್ದೇವೆ. ನಮ್ಮ ಉಗ್ರಪ್ಪನವರ ಅಧ್ಯಕ್ಷತೆಯಲ್ಲಿ ನಮ್ಮ HM ರೇವಣ್ಣವರು, ಉಗ್ರಪ್ಪನವರ ಅಧ್ಯಕ್ಷತೆ HM ರೇವಣ್ಣವರು, ತನ್ವೀರ್ ಸೇಠ್ MLA, ರೂಪಾ ಶಶಿಧರ್ ಅವರು, ಮಲ್ಲಾಜಮ್ನವರು ಮತ್ತು ಮಾನಸ ಮಂಜುಳಾ ಮತ್ತು ಮಂಜುಳಾ ನಾಯ್ಡು, ಇಷ್ಟು ಜನ ಕೂಡಲೇ ಮೈಸೂರಿಗೆ ಹೋಗಿ ವಿಸಿಟ್ ಮಾಡಿ ಒಂದು ತನಿಖಾ ವರದಿಯನ್ನು ಕೊಡಬೇಕು ಅಂತೇಳಿ ಅವರಿಗೆ ಸೂಚಿಸಿದ್ದೇನೆ. ಇನ್ನೊಂದು, ಪೊಲೀಸ್ ಹೋಮ್ ಮಿನಿಸ್ಟರ್ ಹ್ಯಾಸ್ ಡಿಸ್ಕ್ಲೋಸ್ ದಿ ಐಡೆಂಟಿಟಿ ಆಫ್ ದಿ ಪೇರೆಂಟ್ ಅಂಡ್ ದಿ ವಿಕ್ಟಿಮ್. ದೇ ಶುಡ್ ನಾಟ್ ಡೂ ಇಟ್. ಯಾವ ವಿಕ್ಟಿಮು ಮತ್ತು ಪೇರೆಂಟ್ಸ್ನ ಐಡೆಂಟಿಫಿಕೇಶನ್ ಬಗ್ಗೆ ಬೆಂಗಳೂರಲ್ಲಿ ಪೇರೆಂಟ್ ತಿಳಿಸಿದೀವಿ, ಮುಂಬೈಲಿ ಸಂಬಂಧಪಟ್ಟವರು ಅಂತ ಎಲ್ಲ ಹೇಳಿದ್ದಾರೆ. ದಿಸ್ ಇಸ್ ನಾಟ್ ಫೇರ್. ಕೂಡಲೇ ಐ ವಾಂಟ್ ದಿ ಚೀಫ್ ಮಿನಿಸ್ಟರ್ ಟು ಸೆಟ್ ದಿ ರೆಕಾರ್ಡ್ಸ್ ರೈಟ್ ಗೌರ್, ಯಾಕೆಂದ್ರೆ ಇದು ಬೇರೆ ಬೇರೆ ರೀತಿ ಟರ್ನ್ ತಗೊಳ್ತದೆ. ಎಲ್ಲ ನನಗೆ ನೂರಾರು ಜನ ಮಹಿಳಾ ಸಂಘಟನೆಯವರೆಲ್ಲ ಫೋನ್ ಮಾಡ್ತಾ ಇದ್ದಾರೆ, ಇದಕ್ಕಿದ್ದಂಗೆ ನಮ್ಮ ಮಹಿಳಾ ಲೀಡರ್ಸ್ ಎಲ್ಲ ಕಾಂಗ್ರೆಸ್ ಆಫೀಸ್ಗೆ ಓಡ್ ಬಂದ್ಬಿಟ್ಟಿದ್ದಾರೆ, ಏನ್ ನಡೀತಾ ಇದೆ, ಏನಿದು ಅಂತೇಳಿ. ಸೊ ಹಿಂಗೆ ಇಂಥ ಒಂದು ದೊಡ್ಡ ನೀಚವಾದಂತ ಸಂಸ್ಕೃತಿಗೆ ನಮ್ಮ ರಾಜ್ಯನ ಈ ಸರ್ಕಾರ ತೆಗೆದುಕೊಂಡು ಹೋಗ್ತಾ ಇದೆ. ಇದನ್ನ ಖಂಡಿಸ್ತೇವೆ, ಅವ್ರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಲಿಕ್ಕೆ ಎಲ್ಲರೂ ಕೂಡ ಪೊಲೀಸ್ ಅಧಿಕಾರಿಗಳು ನಿರ್ಪಕ್ಷವಾಗಿ ಮಾಡಬೇಕು. ನಮಗೆ ಈ ಗೌರ್ಮೆಂಟ್ ಮೇಲೆ ನಮಗೆ ನಂಬಿಕೆ ಇಲ್ಲ,
ಗೌರ್ಮೆಂಟ್ ಏನೋ ಎತ್ತಾನೋ ಏನ್ರಿ 24 hours ಆದ್ರೂ ಒಬ್ಬನ ಅರೆಸ್ಟ್ ಮಾಡಕ್ ಆಗಿಲ್ಲ ಅಂತ ಅಂದ್ಮೇಲೆ ಇದಕ್ಕಿನ್ನ ನಾಚಿಕೆ ವಿಚಾರ ಇನ್ನೊಂದಿಲ್ಲ. ಆದ್ರಿಂದ ನಾನು ನಮ್ಮ ಟೀಮ್ ಏನಿದೆ ಪೊಲೀಸ್ಗೂ ಸಹಕಾರ ಕೊಡ್ಲಿ, ಇನ್ಫಾರ್ಮೇಶನ್ ಕೊಡ್ಲಿ, ಕಲೆಕ್ಟ್ ಮಾಡಲಿ, ರಾಜ್ಯ ಜನತೆಗೆ ಮಾಹಿತಿಯನ್ನ ಒದಗಿಸ್ಕೊಡ್ಬೇಕು. ಹಿಂದೆ ಇಂತಹ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಉಗ್ರಪ್ಪನವರೇ ಒಂದು ಕಮಿಟಿ ಅಧ್ಯಕ್ಷರಾಗಿ ಅವರೊಂದು ರಿಪೋರ್ಟ್ ಕೂಡ ಅವ್ರು ಸಬ್ಮಿಟ್ ಮಾಡಿದ್ರು. ಸೊ ಇದನ್ನು ಕೂಡ ಬಹಳ ನ್ಯಾಯಬದ್ಧವಾಗಿ ಮಾಡ್ತಾರೆ ಅಂತ ಹೇಳಿ ಈ ಸಮಿತಿಯನ್ನು ನಾವು ರಷ್ಟಿಯನ್ನು ನಾವು ಮಾಡಿದ್ದೇವೆ.